ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಹುಶಃ ನಿಮ್ಮನ್ನೆಲ್ಲ ನೋಡಿದಾಗ ಭಾಳ ದೂರ ದೂರಿಂದ ಬಂದಿರಂತ ನನಗನ್ನಿಸ್ತಾ ಇದೆ. ಇವತ್ತಿನ ದಿವಸ ಈ ಒಂದು ಉರುಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು, ಈ ಭಗವಂತನ ಆಶೀರ್ವಾದವನ್ನು ನಾವು ಪಡ್ಕೊಳ್ಬೇಕು, ಎಲ್ಲ ಸಂತರ ಮಹಾತ್ಮರ ದರ್ಶನ ಆಶೀರ್ವಾದವನ್ನು ನಾವೆಲ್ಲರೂ ತಗೊಂಡೋಗ್ಬೇಕಂತಕ್ಕಂಥ ಭಾವನೆಯನ್ನು ಇಟ್ಟುಕೊಂಡು ಭಾಳ ದೂರದೂರಿಂದ ಬಂದಿರಿ. ನಿಮ್ಮನ್ನೆಲ್ಲ ನೋಡಿದಾಗ ಭಾಳಷ್ಟು ಸಂತೋಷ ನನಗೆ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಬಸವಣ್ಣನೆಯ ತಾಯಿ, ಬಸವಣ್ಣನೆಯ ತಂದೆ, ಬಸವಣ್ಣನೇ ಪರಮ ಬಂಧುವಿನಗೆ ವಸುದೀಶ ಕಪಿಲಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ, ಬಸವಣ್ಣನಯ್ಯ, ಬಸವಣ್ಣನಯ್ಯ. ಪ್ರಥಮದಲ್ಲಿ ಎನ್ನ ಆರಾಧ್ಯ ಗುರುವರರಾಗಿರುವಂಥ ಪರಮ ಪೂಜ್ಯ ಶ್ರೀ ಹಾಲಪ್ಪಯ್ಯ ಶಿವಯೋಗಿಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಬಹಳ ಸುಂದರವಾಗಿ ನಡೀತಕ್ಕಂಥ ಈ ಒಂದು ಹಜರತ್ ಮೌಲಾನಾ ಸಿದ್ದಿಕ್ ದಿನ್ ದಾರ್ ಚನ್ನಬಸವೇಶ್ವರರ ಉರುಸ್ ಅಂಗವಾಗಿ ನಡೀತಕ್ಕಂಥ ಈ ಒಂದು ಧರ್ಮಸಭೆಯ ಸಂಚಾಲಕರು, ಅನುಭಾವಿಗಳು, ಜ್ಞಾನಿಗಳು, ಇವನಾರವ ಇವನಾರವ ಇವನಾರವನೆಂದೆನಿಸಿದರೆ ಅಯ್ಯಾ, ಇವನಮ್ಮವ 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 ಎಂದೆನಿಸಯ್ಯ ಕೂಡಲ ಸಂಗಮ, ಬಸವಣ್ಣವರ ಹೇಳಿರುವಂಥ ಮಾತಿನಂತೆ ಎಲ್ಲರನ್ನು ನನ್ನವರನ್ನುವಂಥ ಭಾವನೆಯಿಂದ ಕರೆದುಕೊಂಡು ಬಂದು ಬಹಳ ಸುಂದರವಾಗಿರುವಂಥ ವೇದಿಕೆಯ ನಿರ್ಮಾಣವನ್ನು ಮಾಡಿ ಈ ಒಂದು ವೇದಿಕೆಯ ಈ ಒಂದು ಭವ್ಯ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವ ಡಾಕ್ಟರ್ ಸೈಯದ್ ಸಿದ್ದಿಕ್ ಹುಸೇನ್ ಸಾಹೇಬ್ರವರಿಗೆ ಹಾಗೂ ಈ ಒಂದು ಕಾರ್ಯಕ್ರಮದ ಉಸ್ತುವಾರಿಗಳಾಗಿರುವ ಮತ್ತು ನಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತಕ್ಕಂಥ ಬಹಳ ಸುಂದರವಾಗಿ ಮಾತುಗಳನ್ನಾಡಿರುವಂಥ ಪಂಡಿತ್ ಸೈಯದ್ ಭಾಷಾ ಸಾಹೇಬ್ರೇ, ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವ ಸರ್ವಧರ್ಮದ ಮಹಾತ್ಮರೇ, ಪೂಜ್ಯರೇ, ಅವರು ಈ ಜೋ ಬಡೀ ಪ್ರೋಗ್ರಾಮ್ ಮೇ ಆಪ್ ಲೋಗ್ ದೂರ ದೂರ ಸೇ ಆಕೋ ಬೈಠೆ ಹೇ, ಆಪ್ ಸೋ ಜನ ಸೋಬ್ ಜನಕ್ಕೂ ಮೇರಾ ಸಲಾಮ್ ವಾಲೇಕುಮ್. ನನಗೆ ಹಿಂದಿ ಬರೋದಿಲ್ಲ, ಅದಕ್ಕಾಗಿ ನಾನು ಕನ್ನಡದಲ್ಲಿ ಮಾತನಾಡ್ತೇನೆ. ಸೇಡಮ್ ಅಂದ್ಕೊಳ್ಳೆ ಬಹುಶಃ ಎಲ್ಲರೂ ಗೊತ್ತಾಗ್ತದೆ, ಕನ್ನಡ ನಾಡು, ಕನ್ನಡದಲ್ಲಿ ಜಾಸ್ತಿ ಮಾತುಗಳನ್ನು ಆಡ್ತಾರೆ ಅಂತಕ್ಕಂಥದ್ದು. ನಾನು ಸಾಹೇಬ್ರಿಗೆ ಅಂದೆ, ನಮ್ಮ ಸೈಯದ್ ಭಾಷಾ ಸಾಹೇಬ್ರಿಗೆ, ನಾನು ಕನ್ನಡದಲ್ಲಿ ಮಾತನಾಡಬೇಕ್ರಿ, ನನಗೆ ಉರ್ದು ಮಾತು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಅಂತಂದಾಗ, ಏ ಇಲ್ರಿಪ್ಪ, ನಮ್ಮ ಭಕ್ತರೆಲ್ಲ ಕರ್ನಾಟಕದವ್ರು ಅದಾರ, ಇದ್ರೊಳಗೆ ಭಾಳಷ್ಟು ಮಂದಿ ಕರ್ನಾಟಕದಿಂದ ಬಂದಾರ, ಎಲ್ಲರೂ ನಮ್ಮಲ್ಲಿ ಕನ್ನಡ ಮಾತನಾಡುವಂಥ ಜನ ಅದಾರ, ನೀವು ಕನ್ನಡದಲ್ಲಿ ಮಾತನಾಡಿ ಅಂತಕ್ಕಂಥ ಮಾತನ್ನು ಹೇಳಿದಾಗ ನನಗೆ ಭಾಳ ಸಂತೋಷ ಆಯಿತು ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೀನಿ. ನೋಡ್ರಿ, ಇದೊಂದು ಭಾಳ ವೈವಿಧ್ಯಮಯವಾಗಿರುವಂಥ ಒಂದು ಕಾರ್ಯಕ್ರಮ ಇದು. ನಿಜವಾಗ್ಲೂ ನಾನು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ, ಈ ಕಾರ್ಯಕ್ರಮ ಈ ಥರ ಇದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನಮ್ಮವರೇ ಆಗಿರುವಂಥ ಆತ್ಮೀಯರು, ನಮ್ಮ ಮಲ್ಕೇಡದ ಕೊಟ್ಟೂರೇಶ್ವರ ಮಹಾಸ್ವಾಮೀಜಿಯವರು, ಅವರಿಗೆ ಆಮಂತ್ರಣ ಇತ್ತು. ಇದೇ ಭಾಗದಲ್ಲಿ ಇನ್ನೊಂದು ಕಾರ್ಯಕ್ರಮಕ್ಕೂ ಸಹ ಅವರಿಗೆ ನಮಗೆ ಕೂಡಿ ಅನ್ನುವ ಆಮಂತ್ರಣ ಇತ್ತು. ಎರಡು ಜನ ನಿನ್ನೆ ಕಾರ್ಯಕ್ರಮ ಮುಗಿಸ್ಕೊಂಡು ನಾನು ಸೇಡಮ್ಗೆ ಹೋಗ್ಬೇಕಂತ ವಿಚಾರ ಮಾಡಿದ್ದೆ ಅಂದಾಗ ಕೊಟ್ಟೂರೇಶ್ವರ ಮಹಾಸ್ವಾಮೀಜಿಯವರಂದರು, ಇದೊಂದು ಬಹಳ ಸುಂದರವಾಗಿರುವಂಥ ಕಾರ್ಯಕ್ರಮ ಅದ, ಸರ್ವಧರ್ಮ ಸಮ್ಮೇಳನ ಕಾರ್ಯಕ್ರಮ ಹೈದರಾಬಾದಲ್ಲಿ ನಡೀತಾ ಇದೆ, ಅದಕ್ಕೆ ತಾವು ಬರಬೇಕು ನಮ್ಮ ಜೊತೆ ಅಂತಂದು ನಮ್ಮನ್ನು ಕರ್ಕೊಂಡು ಸೈಯದ್ ಭಾಷಾ ಸಾಹೇಬರು ಸರಿ ಮಾತಾಡಿಸಿದಾಗ ಅವರು ಸಹ ಬಹಳ ಆತ್ಮೀಯದಿಂದ
ನಾನು ಒಬ್ಬ ಜನ ಸ್ವಾಮೀಜಿಯವರು ಬರ್ತಾರಂತ ಮಾಡಿದ್ದೆ, ಎರಡು ಜನ ಸ್ವಾಮೀಜಿಯವರು ಹೊಂಟರಪ್ಪ ಅಂದಮೇಲೆ ನನಗೆ ಬಹಳಷ್ಟು ಖುಷಿ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ. ತಾವು ತಪ್ಪಿಸಬಾರ್ದು, ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತಕ್ಕಂಥ ಮಾತು ಅವ್ರು ಹೇಳಿದಾಗ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮಕ್ಕೆ ನಾನು ಬರಬೇಕಾಯ್ತು. ಇಲ್ಲಿ ಬಂದು ನೋಡಿದಾಗ ನಿಮ್ಮನ್ನೆಲ್ಲ ಕಂಡಾಗ ನನಗೆ ಅಲ್ಲೇನು ಸಂತೋಷ ಆಗಿತ್ತಲ್ಲ, ಅದ್ರ ಎರಡು ಪಟ್ಟು ಸಂತೋಷ ಇಲ್ಲಿ ಆಗ್ತಾ ಇದೆ ಅಂತ ನಾ ಇವತ್ತಿನ ದಿವಸ ಹೆಮ್ಮೆಯಿಂದ ಹೇಳಬಹುದು ನಿಮಗೆ. ನಾನು ಬಹಳ ಸುಂದರವಾಗಿರುವಂತಹ ಈ ಒಂದು ಕಾರ್ಯಕ್ರಮ, ಸರ್ವ ಧರ್ಮದ ಸಮನ್ವಯದ ಒಂದು ಕಾರ್ಯಕ್ರಮ, ಭಾವೈಕ್ಯತೆಯ ಒಂದು ಕಾರ್ಯಕ್ರಮ ಇದು. ಬಹುಶಃ ನಿಮಗೆಲ್ಲ ಒಂದು ಮಾತನ್ನು ಹೇಳಕ್ ನಾ ಬಯಸ್ತಾ ಇರ್ತೀನೋ. ಇವತ್ತಿನ ದಿನಮಾನದಲ್ಲಿ ನಿಮ್ಮೆಲ್ಲರ ಹತ್ರ ಮೊಬೈಲ್ಗಳದಾವ. ಇವತ್ತು ಮೊಬೈಲ್ ಇಲ್ಲಾರದ ಮನುಷ್ಯ ಯಾರೂ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಹಿಂದೊಂದು ದಿನ ಇತ್ತು, ಒಂದು 20 ವರ್ಷದ ಹಿಂದೋದಾಗ ಯಾರ ಹತ್ರ ಮೊಬೈಲ್ ಐತಿ ಆ ವ್ಯಕ್ತಿಯನ್ನು ನಾವು ಕೈ ಮಾಡಿ ತೋರಿಸ್ತಿದ್ದೇವೆ, ಏ ಅವ್ರ ಹತ್ರ ಮೊಬೈಲ್ ಐತಿ, ಅವ್ರ ಹತ್ರ ಮೊಬೈಲ್ ಐತಿ ಅಂತಂದು. ಇವತ್ತಿನ ಕಾಲ ಹಿಂಗಿದೆ, ಯಾರ ಹತ್ರ ಮೊಬೈಲ್ ಇಲ್ಲ ಅವರನ್ನು ನಾವು ಕೈ ಮಾಡಿ ತೋರಿಸುವಂತ ಪರಿಸ್ಥಿತಿ ಬಂದದೆ, ಅವ್ರ ಹತ್ರ ಮೊಬೈಲ್ ಇಲ್ಲ ಅವ್ರ ಹತ್ರ ಮೊಬೈಲ್ ಇಲ್ಲ ಅಂತಂದು. ಅವಾಗ ಮೊಬೈಲ್ ಇಲ್ಲ ಅಂತ ಬಂತು, ಈಗ ಎಲ್ಲರ ಹತ್ರ ಮೊಬೈಲ್ಗಳನ್ನ ಬಂದಿರುವಂಥದ್ದು ನಿಮಗೆಲ್ಲ ಗೊತ್ತಿದೆ. ಈ ಮೊಬೈಲ್ಗಳನ್ನ ಜಾಸ್ತಿ ನಾವು ಯೂಸ್ ಮಾಡ್ಕೋತ ಹೋದಂಗ, ವರ್ಕ್ ಮಾಡ್ಕೋತ ಹೋದಂಗ, ಸಿಮ್ಗಳನ್ನ ಬದಲಾವಣೆ ಮಾಡ್ಕೋತ ಹೋದಂಗ, ಮೆಮೊರಿ ಕಾರ್ಡ್ಗಳನ್ನ ಬದಲಾವಣೆ ಮಾಡ್ಕೋತ ಹೋದಂಗ, ವಾಟ್ಸಪ್, ಫೇಸ್ಬುಕ್ಗಳನ್ನ, ಯೂಟ್ಯೂಬ್ಗಳನ್ನ ನಾವು ನೋಡ್ತಾ ಹೋದಂಗ, ಅದರಲ್ಲಿ ಏನೊಂದು ಸಂಚಾರವನ್ನು ಆಗ್ತದೆ. ಏನಾಗ್ತದೆ ಅಂದರೆ ಒಂದು ವೈರಸ್ ಅಂತಕ್ಕಂಥದ್ದು ಬರ್ತದೆ, ವೈರಸ್ ಅಂತಕ್ಕಂಥದ್ದು ಬರ್ತದೆ. ಅಂಗೈ ಅಗಲವಾಗಿರುವಂತಹ ಮೊಬೈಲ್ನಲ್ಲಿ ವೈರಸ್ ಬಂದಾಗ ಆ ವೈರಸ್ ಅನ್ನು ತೆಗಿಬೇಕಾಗಿತ್ತು ಅಂತಂದ್ರೆ ಆ ಮೊಬೈಲ್ ಒಳಗಡೆ ನಾವೇನು ಮಾಡ್ತೀವಿ, ಆಂಟಿವೈರಸ್ ಅಂತಕ್ಕಂಥ ಒಂದು ಸಾಫ್ಟ್ವೇರ್ ಏನಪ್ಪ ಅಂದ್ರೆ ಅದರೊಳಗೆ ಡೌನ್ಲೋಡ್ ಮಾಡಿ ಆ ವೈರಸ್ ಅಂತಕ್ಕಂಥದ್ದು ನಾವು ತೆಗಿತೀವಿ. ಹೌದು, ಆಂಟಿವೈರಸ್ ಇಂದ ವೈರಸ್ ಅಂತಕ್ಕಂಥದ್ದು ನಾವು ತೆಗಿತೀವಿ. ಹ್ಯಾಂಗೆ ನಾವು ಮೊಬೈಲ್ನಲ್ಲಿ ವೈರಸ್ ತೆಗಿಲಿಕ್ಕೆ ಆಂಟಿವೈರಸ್ ನಾವು ಉಪಯೋಗ ಮಾಡ್ತೀವೋ ಅದೇ ರೀತಿ ಈ 2 ಫೀಟು 4 ಫೀಟು 6 ಫೀಟು ಉದ್ದವಾಗಿರುವಂತಹ ಈ ದೇಹದಲ್ಲಿ ಸಹ ವೈರಸ್ಗಳದವ್ರಿ. ಮೊಬೈಲ್ನಾಗ ಅಷ್ಟೇ ವೈರಸ್ ಆವಂತ ನೀವು ಯಾರೂ ತಿಳ್ಕೋಬಾರ್ದು. ಈ ಮನುಷ್ಯನ ದೇಹದಲ್ಲಿ ಈ ಮನಸ್ಸಿನಲ್ಲಿ ವೈರಸ್ಗಳು ತುಂಬಿಕೊಂಡವ, ಅದರಲ್ಲಿ ಹೆಂಗ ವೈರಸ್ ಅದವ ಇದರಲ್ಲಿಯೂ ಸಹ ವೈರಸ್ ಅದವ. ಏನು ವೈರಸ್ ಅದವ? ಕಾಮ, ಕ್ರೋಧ, ಲೋಹ, ಮೋಹ, ಮದ, ಮಸ್ತರ ಅಂತಕ್ಕಂಥದ್ದು ವೈರಸ್ ಅದ. ಜೊತೆ ಜೊತೆಯಲ್ಲಿ ನೀ ಬ್ರಾಹ್ಮಣ, ನೀ ಕ್ಷತ್ರಿಯ, ನೀ ಶೂದ್ರ, ನೀ ಆ ಜಾತಿ, ನೀ ಈ ಜಾತಿ, ನೀ ಆ ಮನುಷ್ಯ, ನೀ ಈ ಮನುಷ್ಯ ಅಂತಕ್ಕಂಥ ವೈರಸ್ಗಳು ಈ ಮನಸ್ಸಿನೊಳಗಡೆ ತುಂಬಿಕೊಂಡವೆ, ಈ ಮನಸ್ಸಿನೊಳಗಡೆ ತುಂಬಿಕೊಂಡವೆ. ಅಂತ ಕೆಟ್ಟದಾಗಿರುವಂತ ಅಂತ ಕಲ್ಮಶವಾಗಿರುವಂತ ಈ ಮನಸ್ಸಿನೊಳಗಿರುವಂತಹ ಕಲ್ಮಶವನ್ನು ತೆಗಿಬೇಕಾಗಿತ್ತಂದ್ರೆ, ವೈರಸ್ ಅಂತಕ್ಕಂಥದ್ದು ತೆಗಿಬೇಕಾಗಿತ್ತಂದ್ರೆ ನಾವಿಲ್ಲಿ ಎಂಟು ವೈರಸ್ ಉಪಯೋಗ ಮಾಡ್ತೀವಂತಂದ್ರೆ ಸರ್ವಧರ್ಮ ಸಮ್ಮೇಳನ ಅಂತಕ್ಕಂಥ ಒಂದು 8 ವೈರಸ್ ಅನ್ನು ನಾವು ಉಪಯೋಗ ಮಾಡಿದಾಗ ಮಾತ್ರ ಆ ಮನಸ್ಸಿನೊಳಗಿರುವಂತಹ ವೈರಸ್ ಹೋಗ್ಲಕ್ಕೆ ಸಾಧ್ಯ ಅದ ರೀ. ಇಲ್ಲಾಂದ್ರೆ ಇಲ್ಲ, ಸಾಧ್ಯನೇ ಇಲ್ಲ. ಎಲ್ಲಿ ತನ ಇಂಥ ದರ್ಶನವನ್ನು ಮಾಡೋದಿಲ್ಲೋ, ಎಲ್ಲಿ ತನ ಇಂಥ ಕಾರ್ಯಕ್ರಮವನ್ನು ನಾವು ಮಾಡೋದಿಲ್ಲೋ, ಅಲ್ಲಿವರೆಗೂ ನಮ್ಮ ಮನಸ್ಸಿನೊಳಗಿರುವಂತಹ ಈ ಕೆಟ್ಟ ಭಾವನೆಗಳು ಹೋಗೋಕೆ ಸಾಧ್ಯ ಇಲ್ಲ. ಏನೇನು ಕಾರ್ಯಕ್ರಮವನ್ನು ಸಾಹೇಬರು ಮಾಡ್ತಾ ಇದ್ದಾರಲ್ಲ, ಇದು ಬಹಳ ಉತ್ತಮವಾಗಿರುವಂತಹ ಕಾರ್ಯಕ್ರಮ, ಶ್ಲಾಘನೀಯವಾಗಿರುವಂತಹ ಕಾರ್ಯಕ್ರಮ ಅಂತ ನಾನು ಹೇಳಕ್ ಬಯಸ್ತಾ ಇರ್ತೀನಿ ಇವತ್ತಿನ ದಿವಸ. ಇರಲಿ, ನಾನು ಒಂದು ಮಾತನ್ನು ಹೇಳ್ತಾ ಬಯಸ್ತಾ ಇದ್ದನು. ಸರ್ವಧರ್ಮ ಸಮ್ಮೇಳನ, ಸರ್ವಧರ್ಮ ಅಂದ್ರೆ ಏನು, ಸಮ್ಮೇಳನ ಅಂದ್ರೆ ಏನು ಅಂತಕ್ಕಂಥ ವಿಚಾರ ನಾವು ಇವತ್ತು ಮಾಡಬೇಕಾಗಿದೆ. ನಾವು ಇರುವುದು ನಮ್ಮ ಧರ್ಮದ ಸಂಸ್ಕಾರವನ್ನಾಗಲಿ, ನಮ್ಮ ಧರ್ಮದ ನೀತಿ ಉಪನಿಷತ್ತುಗಳನ್ನಾಗಲಿ, ನಮ್ಮ ಧರ್ಮದ ಆಚಾರ ವಿಚಾರಗಳನ್ನಾಗಲಿ, ಅದನ್ನು ತಿಳ್ಕೊಂಡು ನಮ್ಮ ಜೀವನದಲ್ಲಿ ನಡೆಸ್ಕೊಂಡು ನಡೆದುಕೊಂಡು ಹೋಗಿ ಇನ್ನೊಬ್ಬರ ನಂಬಿಕೊಂಡು ಬಂದಿರುವಂತಹ ಧರ್ಮದ ಆಚಾರಗಳು, ವಿಚಾರಗಳು, ಸಿದ್ಧಾಂತಗಳು, ಸಂಸ್ಕಾರಗಳನ್ನ ಏನದವಲ್ಲ ಇವನ್ನು ನಾವು ಪ್ರಾಮಾಣಿಕವಾಗಿ ಗೌರವಿಸಿದಾಗ ಮಾತ್ರ ಏನಪ್ಪ ಅಂತಂದ್ರೆ ಇಂಥ ಸರ್ವಧರ್ಮ ಸಮ್ಮೇಳನಕ್ಕೆ ನಾವು ಕೊಡ್ತಕ್ಕಂಥ ಒಂದು ನಿಜವಾದ ಉಡುಗೊರೆ ಅಂತ ನಾವು ಇವತ್ತಿನ ದಿವಸ ಹೇಳಬಹುದು. ನಾವು ಆ ರೀತಿ ನಡಿಬೇಕಾಗಿದೆ. ಇವತ್ತು ನಮ್ಮ ಧರ್ಮವನ್ನು ಬಿಟ್ಟು ಇನ್ನೊಂದು ಧರ್ಮವನ್ನು ದ್ವೇಷಿಸಂತಕ್ಕಂಥ ಭಾವನೆ ಅಲ್ಲ, ನಮ್ಮ ಧರ್ಮವನ್ನು ಬಿಟ್ಟು ಇನ್ನೊಂದು ಧರ್ಮಕ್ಕೆ ಹೋಗುವಂಥ ಭಾವನೆ ಅಲ್ಲ. ನಮ್ಮ ಧರ್ಮವನ್ನು ನಾವು ಮೊದಲು ಕಲಿಬೇಕು, ನಮ್ಮ ಧರ್ಮದ ಸಂಸ್ಕಾರವನ್ನು ನಾವು ಕಲಿಬೇಕು, ಇನ್ನೊಂದು ಧರ್ಮವನ್ನು ನಾವು ಪ್ರೀತಿಸುವಂಥವ್ರಾಗಬೇಕು, ಗೌರವಿಸುವಂಥವ್ರಾಗಬೇಕು.
ಅಂದಾಗ ಮಾತ್ರ ಇಂಥ ಒಂದು ಕಾರ್ಯಕ್ರಮಕ್ಕೆ ನಾವು ಬೆಲೆ ಕೊಟ್ಟಂತಾಗುತ್ತೆ. ಸುಮ್ಮನೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ ಸಾಹೇಬರು, ಬಂದು ಆರಾಮ್ ಕುತ್ಕೊಂಡು ಊಟ ಮಾಡಿ ಹೋಗೋದ್ರಿಂದ ಸರ್ವಧರ್ಮ ಸಮ್ಮೇಳನ ಆಗೋದಿಲ್ಲ. ಇದು ನೆಪ ಮಾತ್ರ. ಇದೊಂಥರ ನಾವು ಶೋಕಿಗೆ ಬಂದು ಹೋದಂಗೆ ಆಗ್ತೆ, ಇದೊಂಥರ ಇನ್ನೊಬ್ರು ನೋಡಲಿ ಅಂತಕ್ಕಂಥ ಭಾವನೆಯಿಂದ ಬಂದು ಹೋದಂಗೆ ಆಗುತ್ತೆ. ಇಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮದ ಒಂದು ಹೆಜ್ಜೆಯ ಗುರುತುಗಳು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡಾಗ ಮಾತ್ರ ಇಂಥ ಕಾರ್ಯಕ್ರಮಕ್ಕೆ ಶೋಭೆ ಬರ್ತದೆ ಅಂತಕ್ಕಂಥ ಮಾತು ನಾನು ಇವತ್ತಿನ ದಿವಸ ಹೆಮ್ಮೆಯಿಂದ ಹೇಳಬಹುದು. ಬಸವಣ್ಣವರು ಹೇಳ್ತಾರೆ ಬಹಳ ಸುಂದರವಾಗಿ, ದೇವನೊಬ್ಬ ನಾಮ ಹಲವು, ಪರಸತಿಗೆ ಗಂಡನೊಬ್ಬ. ಭಗವಂತನ ಹೆಸರುಗಳು ಬೇರೆ ಬೇರೆವಾಗಿರಬಹುದು, ಆದರೆ ಭಗವಂತ ಮಾತ್ರ ಒಬ್ಬವನೇ ಅನ್ನ, ಬೇರೆ ಯಾರೂ ಇಲ್ಲ, ಬೇರೆ ಯಾರೂ ಇಲ್ಲ. ಇದಕ್ಕೆ ಮೊದಲವಾಗಿ ಏನಪ್ಪ ಅಂದ್ರೆ ಪೈಗಂಬರು ಸಹ ಅದೇ ಮಾತನ್ನು ಹೇಳ್ಕೊಂಡು ಬಂದರು. ಪೈಗಂಬರು ಸಹ, ಮೊಹಮ್ಮದ್ ಪೈಗಂಬರು ಸಹ ಅದೇ ಮಾತನ್ನು ಹೇಳ್ಕೊಂಡು ಬಂದರು. ಲಹಾ ಇಲಾ ಇಲ್ಲಲ್ಲ ಮೊಹಮ್ಮದ್ ರಸೂಲ್ ಇಲ್ಲಲ್ಲ ಅಂತಕ್ಕಂಥ ಮಾತನ್ನ ಬಹಳ ಸುಂದರವಾಗಿ ಸಹ ಪೈಗಂಬರು ಹೇಳಿದ್ರು. ಎಲ್ಲ ದೇವರ ನಾಮ, ಎಲ್ಲ ದೇವರ ಒಳ ಹುಟ್ಟು ಏಕವಾಗಿರುವಂಥದ್ದು, ಅದು ಒಂದೇ ಆಗಿರುವಂಥದ್ದು, ಅದು ಅಲ್ಲಾಮಯವಾಗಿರುವಂಥದ್ದು ಅಂತಕ್ಕಂಥ ಮಾತನ್ನು ಹೇಳಿದ್ರು ಪೈಗಂಬರು. ಅದನ್ನೇ ಬಸವಣ್ಣರು ಹೇಳಿದ್ರು. ಇಲ್ಲಿ ನೋಡಿ, ನಾವು ವಿಚಾರ ಮಾಡಬೇಕಾಗಿದೆ ಇವತ್ತಿನ ದಿವಸ ಪೈಗಂಬರ ತತ್ವಗಳನ್ನು ವಿಚಾರ ಮಾಡಬೇಕಾಗಿದೆ, ಬಸವಣ್ಣನ ವಚನಗಳನ್ನು ವಿಚಾರ ಮಾಡಿ ಒಂದು ತಕ್ಕಡಿಯಲ್ಲಿ ಇಟ್ಟು ತೋಲಿದಾಗ ಗೊತ್ತಾಗ್ತದೆ ಇಬ್ಬರದು ಸಮತಾವಾದಿಗಳಾದರೆ, ಇಬ್ರು ಸಮತಾವಾದಿಗಳಾದರೆ. ಇಲ್ಲಿ ಯಾರೂ ಬೇರೆ ಇಲ್ಲ. ಹಿಂದಿನಲ್ಲಿ ಬಾಳಿ ಬಾಳಿ ಹೋಗಿರುವಂತಹ ಏನು ಮಹಾತ್ಮರದರೆ, ಶರಣರದರೆ, ಇವರು ಹೇಳಿರುವಂತಹ ಮಾತುಗಳು ಯಾವುದೂ ಬೇರೆ ಇಲ್ಲ, ಎಲ್ಲ ಒಂದೇ ಅದ. ಆದ್ರೆ ಇವತ್ತಿನ ದಿನಮಾನದಲ್ಲಿ ಅದನ್ನು ನಾವು ಬೇರೆ ಮಾಡ್ತಾ ಇದ್ದೀವಿ, ನಾವು ಬೇರೆ ಆಗ್ತಾ ಇದ್ದೀವಿ. ಇವತ್ತಿನ ದಿವಸ ನಾವು ಬೇರೆ ಆಗ್ತಾ ಇದ್ದೀವಿ, ನಾವು ಬೇರೆ ನೀವು ಬೇರೆ ಅಂತಕ್ಕಂಥ ಭಾವನೆಯಲ್ಲಿ ನಾವು ಇವತ್ತಿನ ದಿವಸ ಬದುಕ್ತಾ ಇದ್ದೀವಿ. ಹಿಂದಿನ ಹೇಳಿರುವಂತಹ ಪೈಗಂಬರ ವಿಚಾರಗಳು ನಮಗೆ ನೆನಪಿಗೆ ಬರ್ತಾ ಇಲ್ಲ, ಬಸವಣ್ಣವರು ಹೇಳಿರುವಂತಹ ವಚನಗಳು ನಾವು ತಿಳ್ಕೊತಾ ಇಲ್ಲ. ಇವತ್ತಿನ ದಿವಸ ನಾವು ಅದನ್ನು ಮಾಡಬೇಕಾಗಿದೆ. ಇವತ್ತಿನ ದಿವಸ ನೀವೆಲ್ಲ ನೋಡ್ರಿ, ಪೈಗಂಬರ್ ಹೇಳಿರುವಂತಹ ಮಾತನ್ನು ಇನ್ನೊಂದು ಉದಾಹರಣೆಯಲ್ಲಿ ಹೇಳ್ತೀನಿ ನಾನು ನಿಮಗೆ. ಈಗ ಬಹಳಷ್ಟು ನದಿಗಳನ್ನು ನೋಡಿರಿ ನೀವು, ತುಂಗಭದ್ರಾ ನದಿ ಅಂತಿದೆ, ಭೀಮಾ ನದಿ ಅಂತಿದೆ, ಕಾವೇರಿ ನದಿ ಅಂತಿದೆ, ಯಮುನಾ ನದಿ ಅಂತಿದೆ, ಮತ್ತೆ ಕಮಲಾವತಿ ನದಿ ಅಂತಿದೆ, ಬಹಳಷ್ಟು ನದಿಗಳದವೆ. ಒಂದೊಂದು ನದಿಗೂ ಸಹ ಒಂದೊಂದು ಹೆಸರುಗಳದವೆ, ಒಂದೊಂದು ಹೆಸರುಗಳದವೆ. ಎಲ್ಲಾ ನದಿಗಳು ಹರಿತವೆ, ಎಲ್ಲಾ ನದಿಗಳು ಹರಿತವೆ. ಆದ್ರೆ ಎಲ್ಲಾ ನದಿಗಳು ಹರಿದು ಕೊನೆಗೆ ಎಲ್ಲಿ ಹೋಗಿ ಸೇರ್ತವೆ ಅಂತಂದ್ರೆ ಸಮುದ್ರದಲ್ಲಿ ಹೋಗಿ ಸೇರ್ತವೆ, ಸಮುದ್ರದಲ್ಲಿ ಹೋಗಿ ಸೇರ್ತವೆ. ಇಲ್ಲೆಲ್ಲರೂ ನಾವು ಆದು ಇವರು ಏನು ಬೇರೆ ಬೇರೆ ಅದೀವಲ್ಲ, ನಾವು ಕೊನೆಗೆ ಎಲ್ಲಿ ಹೋಗಿ ಸೇರ್ತೀವಿ ಅಂತಂದ್ರೆ ಅಲ್ಲ ಅಂತಕ್ಕಂಥ ಸಮುದ್ರದಲ್ಲಿ ಹೋಗಿ ಸೇರ್ತೀವಿ. ಇದು ನಾವು ತಿಳ್ಕೋಬೇಕು. ಮೊದಲ ನಾವಿದು ಯಾರು ವಿಚಾರ ಮಾಡ್ತಾ ಇಲ್ಲ. ನಮ್ದಿಲ್ಲಿ ಕಮಲಾವತಿ ನದಿ, ನಾವು ಕಮಲಾವತಿ ನದಿಗೆ ಸಂಬಂಧ ಬರ್ತೀವಿ. ನಮ್ದು ಭೀಮಾ ನದಿ, ನಾವು ಭೀಮಾ ನದಿಗೆ ಸಂಬಂಧ ಬರ್ತೀವಿ. ಈ ಭೀಮಾ ನದಿನೇ ಬೇರೆ, ಕಮಲಾವತಿ ನದಿನೇ ಬೇರೆ ಅಂತಕ್ಕಂಥ ಭಾವನೆಯಲ್ಲಿ ನಾವು ಬದುಕ್ತಾ ಇದೀವ್ರಿ. ನಾವೆಲ್ಲರೂ ಕೂಡಿ ಶಿವ ಅಂತಕ್ಕಂಥ ಸಮುದ್ರವನ್ನು ಸೇರ್ತೀವಿ ಅಂತಕ್ಕಂಥದ್ದು ಯಾರು ವಿಚಾರ ಮಾಡ್ತಾ ಇಲ್ಲ ಇವತ್ತಿನ ದಿವಸ. ನಾವು ಅದು ವಿಚಾರ ಮಾಡಬೇಕಾಗಿದೆ. ಸುಮ್ಮನೆ ನದಿ ಬೇರೆ ಅಂತಕ್ಕಂಥ ಮಾತಲ್ಲ, ವೇದ ಉಪನಿಷತ್ಗಳಲ್ಲಿ ಅದೇ ಹೇಳ್ತಾ ಇದೆ. ಒಂದಲ್ಲ ಎರಡಲ್ಲ ನಾಲ್ಕು ವೇದಗಳಲ್ಲಿ ಬರ್ತಕ್ಕಂತ ಋಗ್ವೇದದಲ್ಲಿ ಸಹ ಅದೇ ಹೇಳ್ತಾ ಇದೆ. ಬ್ರಾಹ್ಮಣೋ ಅಸ್ಯ ಮುಖ ಮಾಸಿತ್ ಬಾಹು ರಾಜನ್ಯ ಕೃತ ಊರು ತದಸ್ಯ ಯದ್ವೈಷ್ಯ ಪದ್ಯಾಗ್ನಿ ಶೂದ್ರ ಅಜಾಯತಃ ಅಂತಕ್ಕಂತ ಮಾತು ವೇದದಲ್ಲಿ ಬರ್ತಾ ಇದೆ, ವೇದದಲ್ಲಿ ಬರ್ತಾ ಇದೆ. ಆ ವೇದದಲ್ಲಿ ಏನು ಹೇಳ್ತಾ ಇದೆ, ಅದು ನಮಗೆ ಕೆಲವು ಜನರಿಗೆ ವೇದ ಅರ್ಥ ಆಗ್ತಾ ಇಲ್ಲ. ಇವತ್ತಿನ ದಿವಸ ವೇದ ತಿಳ್ಕೊಂಡು ಬದುಕಬೇಕಂತಕ್ಕಂಥ ವಿಚಾರ ನಾವು ಇವತ್ತಿನ ದಿವಸ ಮಾಡ್ತಾ ಇಲ್ಲ. ಆ ವೇದದಲ್ಲಿ ಏನಿದೆ, ಬ್ರಾಹ್ಮಣ ತಲೆ, ಕ್ಷತ್ರಿಯ ಕೈ, ವೈಶ್ಯ ಹೊಟ್ಟೆ, ಶೂದ್ರ ಕೆಳಭಾಗ ಅಂತಕ್ಕಂಥ ಮಾತಿದೆ. ತಲೆಯಿಂದ ಅಂಗಾಲದವರೆಗೆ ಎಲ್ಲ ನಮ್ಮ ಕ್ಷತ್ರಿಯರು ಭಾವಗಳನ್ನು ತುಂಬಿಕೊಂಡಿದ್ದೀವಿ ನಾವು. ಇಲ್ಲಿ ಯಾವುದೂ ಬೇರೆ ಇಲ್ಲ. ಹಂಗಮೇಲೆ ಯಾವುದೂ ಬೇರೆ ಇಲ್ಲ ಅಪ್ಪ ಅಂದ್ಮೇಲೆ ವೇದದಲ್ಲಿ ಹೇಳ್ತಾ ಇದೆ ಅಂದ್ಮೇಲೆ ನಾವು ಯಾರೂ ಬೇರೆ ಅಲ್ಲ, ನಾವೆಲ್ಲರೂ ಒಂದೇ ಅಂತಕ್ಕಂಥ ಭಾವನೆ ನಿಮ್ಮ ಹತ್ರ ಬರಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಿಮ್ಮನ್ನೆಲ್ಲ ನೋಡಿ ಬಹಳ ಖುಷಿಯಾಗಿದೆ. ಇಂಥ ಕಾರ್ಯಕ್ರಮ ಬಹಳ ಸುಂದರವಾಗಿ, ಇನ್ನ ಸ್ವಾಮೀಜಿಯವರಾಗ್ಲಿ, ಮಹಾತ್ಮರಾಗ್ಲಿ, ಶರಣರಾಗ್ಲಿ, ಇಂಥ ಕಾರ್ಯಕ್ರಮ ಬಹಳ ಸುಂದರವಾಗಿ ನಡೀಲಿ, ನಡ್ಸ್ಕೊಂಡು ಹೋಗ್ಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತಿಗೆ ನಾನು ವಿರಾಮವನ್ನು ಕೊಡ್ತಾ ಇದ್ದೀನಿ.